ಇವತ್ತು 50 ಕೋಟಿ ಅಂತಕ್ಕಂಥ ನಿಖರವಾಗಿ 50 ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ. ಸರ್ಕಾರ ಅವ್ರ ಕೈನಲ್ಲಿದೆ, ಹಲವಾರು ಎಸ್ ಐ ಟಿಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಇದು ಒಂದು ಎಸ್ ಐ ಟಿ ರಚನೆ ಮಾಡೋಕ್ಕೆ ಹೇಳಿ, ತನಿಖೆ ಮಾಡೋಕ್ಕೆ ಹೇಳಿ. ಎಸ್ ಐ ಟಿ ಬಹುಶಃ ಈ ರಾಜ್ಯದಲ್ಲಿ ಇಷ್ಟೊಂದು ಎಸ್ ಐ ಟಿಗಳ ದಾಖಲೆಯ ರಚನೆ ಬಹುಶಃ ರಾಜ್ಯದ ಇತಿಹಾಸದಲ್ಲ, ದೇಶದ ಇತಿಹಾಸದಲ್ಲೇ ನಡೆದಿಲ್ಲ. ಪ್ರತಿಯೊಂದಕ್ಕೂ ಎಸ್ ಐ ಟಿ. ಅದರಿಂದ ಇದಕ್ಕೂ ಒಂದು ಎಸ್ ಐ ಟಿ ಮಾಡಲಿ ಇಲ್ಲದೆ ಇದ್ದರೆ ಮುಖ್ಯಮಂತ್ರಿಗಳ ಮತ್ತು ಅವ್ರ ಸಚಿವ ಸಂಪುಟದ ಮಂತ್ರಿಗಳ ಹೇಳಿಕೆಯನ್ನು ಜನತೆ ಇವತ್ತು, ಇದು ಒಂದು ರೀತಿಯ ಅವರ ನಡವಳಿಕೆಗಳ ಬಗ್ಗೆನೇ ಜನಗಳಲ್ಲಿ ಹಾಸ್ಯಾಸ್ಪದ ಆಗ್ತದೆ. ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಸರ್ ಜಮೀರ್ ಅವರು ಸರ್ ನಿಮ್ಮ ಬಗ್ಗೆ ವರ್ಣ ಭೇದ ನೀತಿ ಅದ್ರ ಬಗ್ಗೆ ಮಾತಾಡ್ತಾರೆ. ಅದೆಲ್ಲ ಈ ಚರ್ಚೆ ಬೇಡ, 23 ಕಳೀಲಿ, 23 ಚರ್ಚೆ ಮಾಡಿ. ನೀವು ಅವ್ರನ್ನ ಕುಳ್ಳ ಅಂತ ಕರೆದಿದ್ರಿ ಅಂತ ಹೇಳಿ ಅವ್ರು ಮಾತಾಡ್ತಾರೆ. ಯಾವಾಗ ಅವ್ರು ಹೇಳ್ತಾರೆ ಸರ್ ಅದಕ್ಕೆ? ಆ ತಾಯಿ ಮುಂದೆ ನಿಂತಿದ್ದೇನೆ. ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಏ ಕುಮಾರ ಅಂತ ಸಂಬೋಧನೆ ಮಾಡಿದ್ರು. ಆಗ ಅವ್ರನ್ನ ಹೊಡಿಲಿಕ್ಕೆ ಹೋದಂಥ ಗಿರಾಕಿ, ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನು ಇದು ಮಾಡಲಿಕ್ಕೆ, ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋವನ್ನ. ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ, ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ, ಸಂಸ್ಕೃತಿಯನ್ನು ತೋರಿಸುತ್ತೆ. ಈ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ದರೆ ಅವ್ರು ಹೇಳಿದ್ರಲ್ಲ, ಅವರಿಬ್ಬರು ಭಾಳ ಆತ್ಮೀಯರು, ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು. ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು, ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ. ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ, ನಾಗರಿಕ ಸರ್ಕಾರ ಅಂತ ಕರೀತೀರಾ? ದೇವೇಗೌಡರು ಗರ್ವಭಂಗ ಮಾಡ್ತಿದ್ದಾರೆ. ಗರ್ವಭಂಗ ಅಂದರೆ ತಪ್ಪೇನಿದೆ? ಏನದು ಇದ್ರ ವರ್ಡ ಅದು ಗರ್ವಭಂಗ ಅಂತಕ್ಕಂಥದ್ದು, ಸೊಕ್ಕುಪಡಿತೀನಿ ಅಂತಕ್ಕಂಥದ್ದು ಅದೇನು ಇದ್ರ ವರ್ಡ ಅದು? ಈ ಥರ ಇವ್ರ ಹೇಳಿಕೆಗಳಿದೆಯಲ್ಲ ಅನ್ ಪಾರ್ಲಿಮೆಂಟ್ ಏನಿಲ್ಲ, ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ ಕೊಂಡ್ಕೋತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ. ಯಾವ್ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಕಾಲಿಡದಿದ್ರು ಏನೇನು, ಅವೆಲ್ಲ ದೊಡ್ಡ ಇತಿಹಾಸಗಳಿದೆ. ಎಲ್ಲೆಲ್ಲಿದ್ದರು ಇವರೆಲ್ಲ? ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ, ರಾಜಕೀಯವಾಗಿದ್ದಂಥದ್ದು. ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವ? ಚಲುವ ಎಸ್ ಎಂ ಏನು ಹೇಳ್ತಾನೆ, ಏನು ಚಲುವ ಅಂತ ಕರಿಬೇಕಿತ್ತ? ಚಲುವ ಅಂತ ಕರಿತೀರ ನಿಮ್ಮನ್ನ ಅಂತ ಕರಿತೇನೆ. ನಾನು ಹೇಳಿದ್ನಲ್ಲ, ಸ್ಪೀಕರು ವಿಧಾನ ಪರಿಷತ್ತಿನ ಸ್ಪೀಕರು ಹೊರಟ್ಟಿಯವ್ರಿಗೆ ಯಾಕೆ ಕುಡಿಯೋಕೆ ಹೋದ್ರಿ? ವಿಧಾನ ಹೊರಟ್ಟಿಯವ್ರಿಗೆ ಕೇಳಿ, ಕುಡಿಯೋಕೆ ಹೋಗಿದ್ರಲ್ಲ, ಯಾವ ಕಾರಣ ಕುಡಿಯೋಕೆ ಹೋಗಿದ್ರು? ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ, ಅವರ ಒಂದು ಕಲ್ಚರ್ ಏನಿದೆ ತೋರಿಸಿದ್ರೆ ಎಂದೂ ಸಹ ಆ ಪದಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನಾನು ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡಕ್ಕೆ ಚನ್ನಪಟ್ಟಣದಲ್ಲಿ ನಿಖಿಲ್ ಅವ್ರದ್ದು ಹೇಗಿದೆ ಸರ್? ಜನತೆಯ ಆಶೀರ್ವಾದ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ. ರಾಜಕೀಯ ಏನು ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತು ಕೊಡೋದು. 23 ಅವ್ರ ಸ್ಟೇಟ್ಮೆಂಟ್ ನಿಖಿಲ್ ಅವ್ರಿಗೆ ಪ್ಲಸ್ ಆಗುತ್ತ? ಅದಕ್ಕೇನು ಸಂಬಂಧ ಇಲ್ಲ, ಹೇಳಿಕೆಗೋಸ್ಕರ ಸಂಬಂಧ ಇಲ್ಲ, ಅದ್ರ ಕಲ್ಚರ್ ಏನೋ ತೋರಿಸಿದೆ. ಥ್ಯಾಂಕ್ ಯು.